ಈಗ ಗೌರಿ ಲಂಕೇಶ್ ಕೊಲೆ ಕೇಸ್ ತಾರ್ಕಿಕ ಅಂತ್ಯಕ್ಕೆ ಬಂದು ನಿಂತಿದೆ. ಈ ಹಿಂದಿನ ಸಿದ್ದರಾಮಯ್ಯ ಸರ್ಕಾರವೇ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿತ್ತು. ಸಮ್ಮಿಶ್ರ ಸರ್ಕಾರದಲ್ಲಿ ಹಂತಕನ ಬಂಧಿಸಿ ಒಳ್ಳೆ ಕೆಲಸವನ್ನೇ ಮಾಡಿದೆ ಎಂದು ಆರೋಗ್ಯ ಸಚಿವ ಶಿವಾನಂದ ಎಸ್ ಪಾಟೀಲ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾಧ್ಯಮದ ಮುಂದೆ ಮಾತನಾಡಿದ ಅವರು, ಗೌರಿ ಲಂಕೇಶ್ ಹತ್ಯೆಯ ಪ್ರಮುಖ ಆರೋಪಿ ಬಂಧನಕ್ಕೆ ಸಂತೋಷ ವ್ಯಕ್ತಪಡಿಸಿದರು. ವಿಜಯಪುರದಲ್ಲಿ ಒಳ್ಳೆ ಕೆಲಸ ಮಾಡಿದ ಜನರೂ ಇದ್ದಾರೆ, ಹಾಗೆ ಕೆಟ್ಟ ಕೆಲಸವನ್ನು ಮಾಡಿದ ಜನರೂ ಇದ್ದಾರೆ. ಕೆಟ್ಟದನ್ನೇ ಹೆಚ್ಚು ಪ್ರಚಾರ ಮಾಡೋದ್ರಿಂದ ಕೆಟ್ಟದ್ದಷ್ಟೇ ಹೆಚ್ಚಾಗಿ ಕಾಣುತ್ತೆ. ಮೊದಲು ವಿಜಯಪುರ ಚೆನ್ನಾಗಿಯೇ ಇತ್ತು, ಇಲ್ಲಿನ ಒಳ್ಳೆ ಕೆಲಸವನ್ನ ಜನ ಎಲ್ಲೂ ಮಾತಾಡಲ್ಲ, ಕ್ರಿಮಿನಲ್ ಆಕ್ಟಿವಿಟಿಯನ್ನೇ ಹೆಚ್ಚಾಗಿ ಜನ ಮಾತನಾಡ್ತಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಗೌರಿ ಲಂಕೇಶ್ ಕೊಲೆ ಪ್ರಕರಣದ ಆರೋಪಿ ಬಂಧಿತ ಪರಶುರಾಮ್ ವಾಗ್ಮೋರೆ ವಿಜಯಪುರದ ಸಿಂಧಗಿ ನಿವಾಸಿಯಾಗಿದ್ದರಿಂದ ಸಚಿವರು ಈ ಹೇಳಿಕೆ ನೀಡಿದ್ದಾರೆ. ಇಲ್ಲ, ಸಮ್ಮಿಶ್ರ ಸರ್ಕಾರ, ಹಿಂದಿನ ಕಾಂಗ್ರೆಸ್ ಸರ್ಕಾರ ಇನಿಷಿಯೇಟ್ ಮಾಡಿತ್ತು, ಬಟ್ ಅದು ಈಗ ಕನ್ಕ್ಲೂಡ್ ಆಗುವ ಒಂದು ಹಂತಕ್ಕಿದೆ. ತಪ್ಪೇನಿಲ್ಲಲ್ಲ, ಒಳ್ಳೆ ಕೆಲಸನೇ ಮಾಡ್ಯಾರ. ಯಾವ ಡಿಸ್ಟ್ರಿಕ್ಟ್ ನನ್ನಲ್ಲಿ ಎಲ್ಲ ಥರದ ಜನ ಇದ್ದಾರೆ. ನೀವು ಹಿಂಡಿ ನೋಡಿದ ಮೇಲೆ ಬೈಯೋದ್ರಲ್ಲಿ ಅರ್ಥ ಏನು? ಹಿಂಡಿ ಚಲೋ ಆಗಿರತಕ್ಕಂಥದ್ದು ಯಾರೂ ಹೇಳೋದೇ ಇಲ್ಲಲ್ಲ. ಅಲ್ಲಿ ಮಧುರು ಚೆನ್ನ ಇದ್ರು ಒಂದು ಕಾಲಕ್ಕೆ, ಸಿಂಪಿ ಲಿಂಗಣ್ಣ ಇದ್ರು, ಬಟ್ ಅವ್ರು ಹೇಳಂಗಿಲ್ಲ. ಜನ ಯಾವಾಗಲೂ ಕ್ರಿಮಿನಲ್ ಆಕ್ಟಿವಿಟಿ ಭಾಳ ಜಲ್ದಿ ಹಿಡಿತಾರೆ. ನನಗೇನು ಮಾಹಿತಿ ಇಲ್ಲ, ಇಟ್ ಹ್ಯಾಸ್ ಟು ಬಿ ಆಸ್ಕ್ಡ್ ಫಾರ್ ಟು ಹೋಮ್ ಮಿನಿಸ್ಟರ್. ಬಟ್ ಇವತ್ತು ಆಗಿದೆ ಅನ್ನೋದು ಇಷ್ಟು ಕೇಳಿದ್ದೀನಿ ಅಷ್ಟೇ, ಅದು ನನಗೆ ಗೊತ್ತಿಲ್ಲ. ಹೋಮ್ ಮಿನಿಸ್ಟರ್ ಬಿಟ್ಟಿರ್ತಕ್ಕಂಥದ್ದು ಆ ಇನ್ವೆಸ್ಟಿಗೇಷನ್ದಲ್ಲಿ ನಾವು ಯಾರೂ ಕೈ ಹಾಕಿಲ್ಲ. ಇನ್ನೂ ಉಸ್ತುವಾರಿ ನಾನು ಕೊಟ್ಟೇ ಇಲ್ಲ. ಉಸ್ತುವಾರಿ ಕೊಟ್ಟಮೇಲೆ ನಾನು ಹೇಳ್ಬೋದು, ಈಗ ಸದ್ಯ ಯಾಕೆ ಹೇಳ್ಬೇಕು? ಹೋಮ್ ಮಿನಿಸ್ಟರ್ ಹೇಳ್ತೀನಿ ನೋಡಿ, ಸಚಿವ ಸ್ಥಾನ ಎಲ್ಲರಿಗೂ ಆಗಬೇಕನ್ನೋ ಆಸೆ ಇರ್ತದೆ. ಕೆಲವು ಸಾರ್ತಿ ರಾಜಕೀಯದಲ್ಲಿ ಜಾತಿ ಆಧಾರ ನೋಡ್ತೀವಿ, ಜಿಯೋಗ್ರಾಫಿಕಲ್ ಏರಿಯಾ ನೋಡ್ತೀವಿ. ಈ ಸರ್ತಿ ಏನೂ ವ್ಯತ್ಯಾಸ ಏನಾಗಿಲ್ಲ, ಅವರು ಅಸಮಾಧಾನ ಆಗ್ತಕ್ಕಂಥ ಮಟ್ಟಕ್ಕೂ ಇಲ್ಲ. ಅವರು ಕೂಡ ಹೇಳ್ಯಾರ, ನನಗೆ ಇನಿಷಿಯಲಿ ಆಗಬೇಕನ್ನೋ ಆಸೆ ಇತ್ತು, ನನಗೆ ಈಗಿಲ್ಲ ಅಂಥೇಳಿ ಅವ್ರು ಹೇಳಿದ್ದಾರೆ. ಮತ್ತು ಪಕ್ಷ ಬಿಟ್ಟು ನಾನು ಯಾವುದೇ ಕೆಲಸ ಮಾಡಲ್ಲ ಅಂಥೇಳಿ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ನೋಡಿ, ಯಾವುದೇ ಕೆಲಸ ಎಲ್ಲ ಸಚಿವರು ಮಾಡೇ ಇರ್ತಾರೆ. ನಾನು ಕೂಡ ಏನು ಅವ್ರಿಗಿಂತಲೂ ಚೆನ್ನಾಗಿ ಮಾಡ್ತೀನಿ ಅಂಥೇಳಿ ಮಾಡೋಕ್ಕಾಗಲ್ಲ. ಅವರಷ್ಟಾದರೂ ಪ್ರಯತ್ನ ಮಾಡಬೇಕು, ಸಾಧ್ಯ ಆದರೆ ಅವ್ರಿಗಿಂತಲೂ ಚಲೋ ಮಾಡಬೇಕನ್ನೋ ಇರ್ಷಾದಿಂದ ನನ್ನಂಥವ್ರು ಆಗ್ತೀವಿ ಅಥವಾ ನನ್ನ ಮುಂದೆ ಬರೋನು ಅದೇ ಆಶೆ ಇಟ್ಕೊಂಡು ಆಗ್ತಾನೆ. ನನಗೆ ಸಿಕ್ಕಿನ್ನೂ 5-6 ದಿವಸ ಆಗಿದೆ. ಖಂಡಿತ ಏನು ಸಾಧ್ಯ ಇದೆ ಒಳ್ಳೆ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ರಿವ್ಯೂ ಮಾಡಿದ್ದೀವಿ, ಫಂಡ್ಸ್ ಯುಟಿಲೈಸೇಷನ್ ಎಲ್ಲಿ ನಿಂತಿದೆ, ರಿಕ್ರೂಟ್ಮೆಂಟ್ ಎಲ್ಲಿ ನಿಂತಿದೆ.